ನಿನ್ನೆ ಆಡಿದ ಮಾತು ಇವತ್ತಿಗಿಲ್ಲ, ಮೊನ್ನೆ ನಾನು ಹಾಗೆ ಮಾತೇ ಆಡಿಲ್ಲ ಅನ್ನೋದು ಮುಖ್ಯಮಂತ್ರಿಗಳ ಹೇಳಿಕೆ. ಇನ್ನು ನಾಲ್ಕು ಗೋಡೆಗಳ ಮಧ್ಯೆ ನಡೆದಂತಹ ಆ ಆಡಿಯೋ ಸಂಭಾಷಣೆ ಹೊರಬರಲಿಕ್ಕೆ ಕಾರಣ ಸಿದ್ದರಾಮಯ್ಯನವರಂತೆ. ಇದೆಲ್ಲ ವಿಚಾರವನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಮುಂದೆ ಹೋಗುತ್ತಾ ಕಾಂಗ್ರೆಸ್ ಅನ್ನೋದು ಸದ್ಯದ ಪ್ರಶ್ನೆ. ಇದೆಲ್ಲದರ ನಡುವೆ ಆಪರೇಷನ್ ಕಮಲ ಮೂಲಕವೇ ಅಧಿಕಾರವನ್ನ ಏರಿರುವಂತಹ ಯಡಿಯೂರಪ್ಪ ವಿರುದ್ಧ ಸಿಬಿಐ ತನಿಖೆ ಆಗುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿದೆ ಜೆಡಿಎಸ್ ಕಡೆಯಿಂದ. 17 ಜನರ ತೀರ್ಮಾನ ಅದು ಗೊತ್ತಿದೆ ತಾನೆ ನಿಮ್ಗೆ ಇಲ್ಲಿರುವಂತ ಅಷ್ಟು ಜನಕ್ಕೆ? ಅವ್ರ ಎಂಎಲ್ಎಗೆ ರಾಜೀನಾಮೆ ಕೊಟ್ಟು ನಮ್ಮ ಸರ್ಕಾರ ತರುವಂತದ್ದು ಅಗತ್ಯ ಏನಿತ್ತು ಅವ್ರಿಗೆ? ನಂಬಿತಾನೆ ಬಂದರು. ಎರಡೆರಡು ತಿಂಗಳು ಮುಂಬೈನಲ್ಲಿ ಇದ್ದಾನೆ, ಸರಿತಾನೆ. 2.5-3 ತಿಂಗಳು ಅವರೆಲ್ಲ ಅವ್ರ ಕ್ಷೇತ್ರಕ್ಕೂ ಬರಲಿಲ್ಲ, ಹೆಂಡತಿ ಮಕ್ಕಳು ನೋಡ್ಲಿಲ್ಲ, ಅಲ್ಲೇ ಇದ್ರು ಅನ್ನೋದು ನಿಮ್ಗೆ ಗೊತ್ತಿರೋದು ತಾನೆ. ಆಡಿಯೋ ವಿಡಿಯೋ ವೈರಲ್, ಹೆದರಿಬಿಟ್ರ ಯಡಿಯೂರಪ್ಪ? ಒಂದೇ ದಿನದಲ್ಲಿ BSY ಉಲ್ಟಾ. ಆಪರೇಷನ್ ಕಮಲದ ಬಗೆಗಿನ ಆಡಿಯೋ ವಿಡಿಯೋ ವೈರಲ್ ಅಸ್ತ್ರ ಕಾಂಗ್ರೆಸ್ ಬತ್ತಳಿಕೆ ಸೇರ್ತಾ ಇದ್ದಂತೆಯೇ ಮುಖ್ಯಮಂತ್ರಿ ಯಡಿಯೂರಪ್ಪ ಒಂದೇ ದಿನಕ್ಕೆ ಉಲ್ಟಾ ಹೊಡೆದಿದ್ದಾರೆ. ನಿನ್ನೆಯಷ್ಟೇ ಪಬ್ಲಿಕ್ ಟಿವಿ ಸಂದರ್ಶನದಲ್ಲಿ ಪ್ರತಿಕ್ರಿಯಿಸಿದ್ದ BSY ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನಿಜ ಅಂತ ಒಪ್ಪಿಕೊಂಡಿದ್ರು. ಆದ್ರೆ ಇವತ್ತು ಬೆಳಗ್ಗೆಷ್ಟೊತ್ತಿಗೆ ಉಲ್ಟಾ ಹೊಡೆದು ಅನರ್ಹರಿಗೂ ನಮಗೂ ಯಾವುದೇ ಸಂಬಂಧವೇ ಇಲ್ಲ, ಅನರ್ಹರು ಅವರ ನಿರ್ಧಾರ ಅವರು ಹೇಳ್ತಾರೆ ಅಂತ ಹೇಳುವ ಮೂಲಕ ವೈರಲ್ನಿಂದಾಗಿರುವ ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನಿಸೋದ್ರ ಜೊತೆಗೆ ಕಾನೂನಿನ ಅಸ್ತ್ರದಿಂದ ಪಾರಾಗಲು ಉಲ್ಟಾ ಹೊಡೆದಿದ್ದಾರೆ. ಹುಬ್ಳಿನ ಗಟ್ಟಿಯಾಗಿ ಮಾತಾಡೋದು ಎಲ್ಲ ಕಡೆ ಬಂದಿದೆ, ಅದಕ್ಕೆ ನಾನು ಏನು ಚಿಂತೆ ಮಾಡೋಕೆ ಹೋಗೋದು, ನಮ್ಮ ಮಾತನಾಡೋದು ನಿಜ ಅದು. ಆದ್ದರಿಂದ ಯಾರು ನಮ್ಮ ಪಕ್ಷಕ್ಕೆ ಅವರ ಪಕ್ಷ ಯಾಕೆ ರಾಜೀನಾಮೆ ಕೊಟ್ಟರವರು? ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಬೇಕು ಅಂತಲ್ಲ, ಈ ಸರ್ಕಾರ ಜನಹಿತವನ್ನು ಬಯಸ್ತಾ ಇಲ್ಲ, ಇಂಥ ಸರ್ಕಾರ ನಮ್ಗೆ ಬೇಡ ಅಂತೇಳಿ ರಾಜೀನಾಮೆ ಒಪ್ಪಿಸೋಕೆ ಹೊರಗಡೆ ಬಂದರು. ಸುಮ್ಮನೆ ಅದನ್ನು ತಿರುಚಿ ಏನೋ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಗೊಂದಲ ಉಂಟು ಮಾಡಬೇಕು ಅನ್ನೋದು ಮಾಡ್ತೀವಿ, ಇದಕ್ಕೆ ಏನೂ ಅರ್ಥ ಇಲ್ಲ. ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ, ಇದು ಮೂರ್ಖತೆಯ ಪರಮಾವಧಿ. ನಾನು ಎಂದಾದರೂ ಅವರು ಸೀಟ್ ಕೊಡ್ತೀವಿ ಅಂತ ಹೇಳಿದ್ದೀವ, ಅವ್ರದ್ದೇ ಆದ ಕಾರಣಕ್ಕೆ ಅವ್ರು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಅವ್ರು ಮುಂದೇನು ಮಾಡಬೇಕು ಅದು ಅವ್ರಿಗೆ ಬಿಟ್ಟಂಥದ್ದು, ನಮಗೇನು ಸಂಬಂಧ? ಅವ್ರು ಬಾಂಬೆಗೆ ಹೋಗೋದು ಯಾರಿಗೂ ಗೊತ್ತಿಲ್ಲ, ದೇಶದ ಎಲ್ಲ ಜನರಿಗೂ ಗೊತ್ತು. ಆ ಮಾತು ನಾನು ಹೇಳಿದ್ದೀನಿ, ಅದಕ್ಕೂ ಅಮಿತ್ ಶಾ ಅವ್ರಿಗೇನು ಸಂಬಂಧ? ಇವತ್ತು ಅವ್ರು ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಅವ್ರದೇ ಆದ ಕಾರಣಕ್ಕೋಸ್ಕರ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಆ ರಾಜೀನಾಮೆಗೂ ನಮಗೇನು ಸಂಬಂಧ ಇಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ ಹೊರತು ಬೇರೆ ಏನು ಹೇಳಿಲ್ಲ. ವೈರಲ್ ಮಾಡಿಸಿದ್ದು ಸಿದ್ದರಾಮಯ್ಯ ಅಂತೆ. ಹುಬ್ಬಳ್ಳಿ ಬಿಜೆಪಿ ಸಭೆಯಲ್ಲಿನ ಯಡಿಯೂರಪ್ಪ ಆಡಿಯೋವನ್ನ ವೈರಲ್ ಮಾಡಿಸಿದ್ದು ಸಿದ್ದರಾಮಯ್ಯ ಅನ್ನೋ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅಚ್ಚರಿ ಮೂಡಿಸಿದ್ದಾರೆ. ಇದೇ ವೇಳೆ ವೈರಲ್ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಪಕ್ಷದಲ್ಲೇ ಆಂತರಿಕ ತನಿಖೆಯನ್ನು ಮಾಡ್ತೀವಿ ಎಂದಿದ್ದಾರೆ. ವಿಡಿಯೋನ ರಿಲೀಸ್ ಮಾಡಿದವರು ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ, ರಾಜಕಾರಣವನ್ನು ಮಾಡೋದಕ್ಕೋಸ್ಕರ ಹಿಂದೆ ಇಂಥ ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ, ಅವರು ಯಶಸ್ವಿ ಆಗಲಿಲ್ಲ. ಅನಂತಕುಮಾರ್ ಯಡಿಯೂರಪ್ಪರು ಮಾತುಕತೆ ಮಾಡಿರ್ತಕ್ಕಂಥದ್ದನ್ನು ಇಂಥ 10-6 ಪ್ರಯೋಗಗಳನ್ನು ಮಾಡಿದ್ದಾರೆ. ಅವರು ನರಿಯ ಕಥೆಯಾಗಿ ಆಗಿದೆ, ದ್ರಾಕ್ಷೆಯನ್ನು ಕಾದು ಕಾದು ಹುಳಿ ಅಂತ ಹಿಡಿದಾಗಿ ಇವತ್ತು ಆ ಪರಿಸ್ಥಿತಿಯಲ್ಲಿದ್ದಾರೆ ಸಿದ್ದರಾಮಯ್ಯ. ಒಂದು ಸಣ್ಣ ಆಸೆ ಇಟ್ಕೊಂಡಿದ್ದಾರೆ, ಎಲ್ಲಿಯಾದರೂ ಈ ಸರ್ಕಾರ ಬಿದ್ದರೆ ನಾನು ಮುಖ್ಯಮಂತ್ರಿ ಆಗ್ಬೋದು, ಇದು ಅವರ ಹಗಲು ಕನಸು. ಎಲ್ಲವನ್ನು ತನಿಖೆ ಮಾಡ್ತಾ ಇದ್ದಾರೆ. ನಾಳೆ ಸುಪ್ರೀಂ ಕೋರ್ಟ್ಗೆ ಆಡಿಯೋ ಸಾಕ್ಷ್ಯ. ಅನರ್ಹ ಶಾಸಕರಿಗೆ ಕಾದಿದೆಯಾ ಗಂಡಾಂತರ? ಅನರ್ಹ ಶಾಸಕರ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಮುಗಿದಿದ್ದು ತೀರ್ಪು ಬರುವುದೊಂದೇ ಬಾಕಿ. ಯಡಿಯೂರಪ್ಪ ಪ್ರಕಾರ ನಾಳೆ ಅಥವಾ ನಾಡಿದ್ದು ತೀರ್ಪು ಬರಬಹುದು. ಈ ಹಿನ್ನೆಲೆಯಲ್ಲಿ ಅನರ್ಹ ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು ಅನ್ನೋ ಸಾಕ್ಷಿಯಾಗಿ BSY ಆಡಿಯೋವನ್ನ ನಾಳೆ ಕಾಂಗ್ರೆಸ್ ಕೋರ್ಟ್ಗೆ ಸಲ್ಲಿಸಲಿದೆ. ಸರ್ಕಾರವನ್ನ ಸಂವಿಧಾನ ಬಾಹಿರವಾಗಿ ಬೀಳಿಸತಕ್ಕಂಥದ್ದು 10th Schedule ಅಲ್ಲಿ ಆಂಟಿ ಡಿಫೆಕ್ಷನ್ ಲಾ ಅನ್ವಯಿಸ್ತದಲ್ಲ, ಇದು ಅದಕ್ಕೆ ಇವರೆಲ್ಲರೂ ಕೂಡ ಭಾಗಿದಾರರು ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದಕ್ಕೇನೆ ನಾವು ಸುಪ್ರೀಂ ಕೋರ್ಟಲ್ಲೂ ಇದನ್ನು ನಾಳೆ ಮೆನ್ಷನ್ ಮಾಡ್ತಾ ಇದ್ದೀವಿ ಮತ್ತು ಜನರ ಮುಂದೆನೂ ಇದನ್ನು ತಿಳಿಸ್ತಾ ಇದ್ದೀವಿ. BJPಯವರ ಅಕ್ರಮ ಇವತ್ತು ಗೊತ್ತಾಗಿದೆ. ಲಿಖಿತ ಹೇಳಿಕೆ ಮೂಲಕ ಕಾಂಗ್ರೆಸ್ ಸಲ್ಲಿಸೋ ಸಾಕ್ಷ್ಯವನ್ನ ಸುಪ್ರೀಂ ಕೋರ್ಟ್ ಪರಿಗಣಿಸಿದ್ರೆ ಆಗ ಅನರ್ಹತೆ ಪ್ರಕರಣಕ್ಕೆ ಹೊಸ ತೀರ್ಪು ಸಿಗೋ ಸಾಧ್ಯತೆಯೂ ಇದೆ. ಆಪರೇಷನ್ ಕಮಲ ಪ್ರಧಾನಿ ಮೋದಿಗೂ ಗೊತ್ತಿದೆ. ಯಡಿಯೂರಪ್ಪ ಮೇಲೆ CBI ಕೇಸ್ ಹಾಕ್ತಾರಾ? ಇತ್ತ ಹಾಸನ ಜಿಲ್ಲೆಯ ಆಲೂರಲ್ಲಿ ಮಾತಾಡಿದ್ದ ಮಾಜಿ ಪ್ರಧಾನಿ ದೇವೇಗೌಡರು ಆಪರೇಷನ್ ಕಮಲದ ಬಗ್ಗೆ ಪ್ರಧಾನಿ ಮೋದಿಗೂ ಗೊತ್ತಿತ್ತು. ಉತ್ತರಾಖಂಡ್ನಲ್ಲಿ ಆಪರೇಷನ್ ಕಾಂಗ್ರೆಸ್ ಆರೋಪದಡಿ ಮಾಜಿ ಕಾಂಗ್ರೆಸ್ CM ಹರೀಶ್ ರಾವತ್ ಮೇಲೆ CBI ಕೇಸ್ ಹಾಕಿದೆ. ಹಾಗಾದ್ರೆ ಯಡಿಯೂರಪ್ಪ ವಿರುದ್ಧನೂ CBI ತನಿಖೆ ನಡೆಯುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಈ ಸರ್ಕಾರ ಬಂದಿರೋದನ್ನೇ ಹಲವಾರು ಕೆಟ್ಟ ನಡವಳಿಕೆಯಿಂದ ಉತ್ತರಾಂಚಲದಲ್ಲಿ ಮುಖ್ಯಮಂತ್ರಿ ಮೇಲೆ CBI ಕೇಸ್ ರಿಜಿಸ್ಟರ್ ಮಾಡಿದರೆ ಹಾರ್ಸ್ ಟ್ರೇಡಿಂಗ್ ಅಂತ ಹೇಳಿ ಅದನ್ನು ಯಾರು ಮಾಡಿರೋದು? ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ ರಾವತ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದೇ ಮಾಪನ ಇವ್ರಿಗೂ ಮಾಡಬೇಕಾಗತ್ತಲ್ವಾ? ಪ್ರಜಾಪ್ರಭುತ್ವದಲ್ಲೇ
ಒಂದು ಘಟನೆಗೆ ಒಂದು ರೀತಿ ತೀರ್ಮಾನ ಮಾಡಿದ್ದಾರೆ, ಹಾರ್ಸ್ ಟ್ರೇಡಿಂಗ್ ಅಂತೇಳಿ. ಇದರ ಬಗ್ಗೆ ಪ್ರಧಾನಮಂತ್ರಿಗಳ ಗಮನಕ್ಕೂ ಬಂದಿದೆ, ರಾಷ್ಟ್ರಪತಿಗಳ ಗಮನಕ್ಕೂ ಬಂದಿದೆ. ಮುಂದೆ ನೋಡಬೇಕು ಯಾವ ರೀತಿ ತೀರ್ಮಾನ ಆಗುತ್ತೆ ಅನ್ನೋದನ್ನ. ಯಡಿಯೂರಪ್ಪ ಆಡಿಯೋ ವೈರಲ್ ಆಗಿದ್ದು ಒಂದ್ ಕಡೆ, ಆದ್ರೆ BSY ಬುಡಕ್ಕೆ ಗುನ್ನ ಇಟ್ಟಿದ್ದು ಯಾರು ಅನ್ನೋ ಪ್ರಶ್ನೆಗೆ ಸದ್ಯಕ್ಕೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಒಂದ್ ಕಡೆ ಪಬ್ಲಿಕ್ ಟಿವಿಯ ಸಂದರ್ಶನದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರೇ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದು ನಿಜ ಅಂತ ಒಪ್ಕೊಂಡ್ರು. ಅವರ ಪಕ್ಷದವರಿಗೆ ತಮ್ಮದೇ ಪಕ್ಷದ ನಾಯಕನ ಮಾತಿನ ಮೇಲೆ ಅನುಮಾನ ಉಂಟಾಗಿದೆ. ಆರೋಗ್ಯ ಸಚಿವ ರಾಮುಲು ಪ್ರಕಾರ ಆಡಿಯೋವೇ ನಕಲಿ, ಅಂದ್ರೆ ವಿಡಿಯೋ ರೆಕಾರ್ಡ್ ಮಾಡಿದ ಬ್ರಹ್ಮ ಯಾರು ಅನ್ನೋದು ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ಗೆ ಕಾಡ್ತಿರುವ ಸಂಶಯ. ಅನರ್ಹರಿಂದಲೇ ಸರ್ಕಾರ ಬಂದಿದೆ ಅಂತ ಯಡಿಯೂರಪ್ಪ ಸತ್ಯ ಹೇಳಿದ್ದಾರೆ ಅಂತ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ಹೇಳಿದ್ರೆ, ಸಿದ್ದರಾಮಯ್ಯ ಹೇಳೋದೆಲ್ಲ ಸುಳ್ಳು ಅನ್ನೋದು ಕಂದಾಯ ಸಚಿವ ಆರ್ ಅಶೋಕ ಹೇಳಿಕೆ. ಇತ್ತ ಚಿತ್ರದುರ್ಗದಲ್ಲಿ ಮಾತನಾಡಿದ ವಸತಿ ಸಚಿವ ಸೋಮಣ್ಣ, ಸಿದ್ದರಾಮಯ್ಯರಿಗಿಂತ ಕುಮಾರಸ್ವಾಮಿ ಮೇಲು ಅಂತ ಹೊಗಳಿದ್ದಾರೆ. ಅನರ್ಹ ಶಾಸಕರು ರಾಜೀನಾಮೆ ಕೊಟ್ಟಿದ್ರಿಂದ ಡೆಫಿನೆಟ್ಲಿ ಸರ್ಕಾರ ಬಂದದ. ರಾಜಕೀಯವಾಗಿ ನಮಗೆ ಅವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳಿದಾರೆ ಅಷ್ಟೇ. ಎಲ್ಲ ಹಸಿ ಸುಳ್ಳನ್ನು ಇವತ್ತು ಕಾಂಗ್ರೆಸ್ ಹೇಳ್ತಾ, ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂತಹದ್ದು ತಂತ್ರ ಮಾಡ್ತಾ ಇದಾರೆ. ಆಡಿಯೋದು ಯಾರು ಬ್ರಹ್ಮ ಅನ್ನೋದು ಹೊರಗೆ ಬರಲಿ. ಸಿದ್ದರಾಮಯ್ಯ ಬಾಯಿ ಬಿಟ್ಟರೆ ಸುಳ್ಳು, ಸುಳ್ಳೇ ಸಿದ್ದರಾಮಯ್ಯನವರು. ವೀರಪ್ಪ ಮೊಯ್ಲಿ ರೆಕಾರ್ಡ್ ಮಾಡಿದ್ರು, ಈಗ ಸಿದ್ದರಾಮಯ್ಯನವರು ಅವರಿಗಿಂತ ಮುಂದೆ ಹೋಗಿ ನಂಬರ್ ಒನ್ ಆಗಿದ್ದಾರೆ. ಅನರ್ಹ ಶಾಸಕ ರಾಜೀನಾಮೆ ಕೊಟ್ಟ ಕಾರಣಕ್ಕೆ ನಮ್ಮ ಸರ್ಕಾರ ಬಂದಿರೋದು, ಅದರಲ್ಲಿ ಅನುಮಾನ ಏನಿದೆ? ಪರೋಕ್ಷವಾಗಿ ಸಹಾಯ ಮಾಡದಂತ ಬಹಳ ಜನ ಕಾಂಗ್ರೆಸ್ ಲೀಡರ್ಗಳಿದ್ದಾರೆ, ಅವ್ರನ್ನ ನಾವು ಕೃತಜ್ಞತೆಯಿಂದ ಸ್ಮರಿಸ್ತೀವಿ. ಪ್ರತ್ಯಕ್ಷವಾಗಿ ರಾಜೀನಾಮೆ ಕೊಟ್ಟವ್ರನ್ನ ಪ್ರತ್ಯಕ್ಷವಾಗಿನೇ ಸ್ಮರಿಸುವಂತ ಕೆಲಸವನ್ನ ಯಡಿಯೂರಪ್ಪನವ್ರು ಮಾಡಿದ್ದಾರೆ. ಇದ್ರಲ್ಲಿ ತಪ್ಪು ಹುಡುಕೋದೇನಿದೆ? ಯಡಿಯೂರಪ್ಪ ಅವ್ರದ ಇಲ್ಲ ಅಂದ್ರಿನ ಯಡಿಯೂರಪ್ಪ ತರ ಏನನ್ನೊಂದು ಆಡಿಯೋ ಕ್ಲಿಪ್ಪಿಂಗ್ ಮಾಡಿ ಬಿಟ್ಟಿದ್ದಾರೆ ಅಂತ ವಿಚಾರದ ಬಗ್ಗೆ ಇನ್ನು ನಾನು ಸೂಕ್ಷ್ಮವಾಗಿ ಹಿರಿಯರ ಜೊತೆ ಮಾತಾಡಬೇಕಾಗಿದೆ. ನನಗೆ 100% ಗೊತ್ತಿರೋ ಪ್ರಕಾರ ಅದು ಇಡೀ ಯಡಿಯೂರಪ್ಪರು ವಾಯ್ಸ್ ಅಲ್ಲ, ಅದು ಕ್ಲಿಪ್ಪಿಂಗ್ ಅಲ್ಲ, ಯಾವುದೋ ಫೇಕ್ ಕ್ಲಿಪ್ಪಿಂಗ್ ಅಂತೇಳಿ ಭಾಳ ಸ್ಪಷ್ಟವಾಗಿ ನನಗೆ ನನ್ನಿರೋಂಥ ಪರ್ಸನಲ್ ಮಾಹಿತಿ ಪ್ರಕಾರ. ಅನರ್ಹ ಶಾಸಕರ ಬಗ್ಗೆ ನಮ್ಮ ಪಕ್ಷದವರು ನಾವು ಅವರೇನು ಹೇಳಿಲ್ಲ. ಅಮಿತ್ ಶಾ ಅವ್ರು ಭೇಟಿ ಮಾಡಿದ್ರು, ಹಾಗೆ ಹೇಳಿದ್ರು. ಈಗ ಬರೀ ಕಟ್ಕತೆ ಕಟ್ತಾರೆ. ಏನು ಆಡಿಯೋ ಬಂದಿದ್ದನ್ನ ಹೆಂಗೆ ಬೇಕಾದ್ರೂ ತಿರುಗಿಸೋಕ್ಕಾಗೋಲ್ತೇನಪ್ಪ? ಅದು ಒಂದು ಸತ್ಯ ಮಾಡೋ ಕೆಲಸ ಸಾಕಷ್ಟಿದೆ, ಆ ಕೆಲಸಗಳು ಮಾಡಲಿ ಹೇಳಿ. ಅವ್ರ ಭಾಷೆ ನೋಡಬೇಕು ನೀವು. ಸಿದ್ದರಾಮಯ್ಯನವರು ಅವರಪ್ಪಂದ ಇವರಪ್ಪಂದ ಅಂತ ಬರೀ ಇದೇ ಹೇಳ್ತಾರೆ. ಇನ್ನೊಬ್ರು ಕೂಡ ಅದೇ ರೀತಿ ತಿರುಗಿಸಿ ಹೇಳಿದ್ರೆ ಏನಾಯ್ತದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಅನರ್ಹ ಶಾಸಕರಿಗೆ ಯಡಿಯೂರಪ್ಪ ವರಪ್ರಸಾದವನ್ನೇ ಕರ್ಣಿಸ್ತಾ ಇದ್ರೆ ನಿನ್ನೆ ಮೊನ್ನೆ ಬಂದವರಿಗೆಲ್ಲ ಇಷ್ಟೊಂದು ತಲೆ ಬಾಗಬೇಕಾ ಅನ್ನೋದು ಬಿಜೆಪಿಗರ ಪ್ರಶ್ನೆಯಾಗಿದೆ. ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಬುಡಮೇಲಾಗಲು ಬೆಳಗಾವಿ ರಾಜಕಾರಣವು ಪ್ರಮುಖ ಕಾರಣ ಅಂತ DK ವಿರುದ್ಧ ಜಾರಕಿಹೊಳಿ ಮಾತಿಂದ ದೃಢವಾದ್ರೆ, ಅತ್ತ ಸಿದ್ದರಾಮಯ್ಯ ವಿರುದ್ಧ ಎದೆ ಬಗ್ಗೆಯೂ ಅವರ ಹಳೇ ಶಿಷ್ಯ ಬುಸುಗುಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಬಿಡಲು DK ಕಾರಣ. ಅನರ್ಹ ಶಾಸಕರು ರಾಜೀನಾಮೆ ಕೊಟ್ಟು 4 ತಿಂಗಳೇ ಕಳೆದ್ರೂ ಪಕ್ಷ ಬಿಡೋದಕ್ಕೆ ಕಾರಣಗಳ ಪಟ್ಟಿ ಕೊಡೋದು ಉಪಚುನಾವಣೆವರೆಗೂ ಮುಖ್ಯ ಲಕ್ಷಣ ಕಾಣಿಸ್ತಾ ಇಲ್ಲ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಮಾತನಾಡಿದ ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ, ತಾವು ಕಾಂಗ್ರೆಸ್ ಬಿಡಲು ಸಮ್ಮಿಶ್ರ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದ ಡಿಕೆ ಶಿವಕುಮಾರ್ ಕಾರಣ ಅಂತ ಹೇಳಿದ್ದಾರೆ. ಒಂದು 40-50 ಲಕ್ಷ ರೂಪಾಯಿ ಮೇಂಟೆನೆನ್ಸ್ ಅದ್ರ ಆನ್ಗೋಯಿಂಗ್ ವರ್ಕ್, ಅದು ಯಾವ ಪಕ್ಷ ಸಂಬಂಧ ಇಲ್ಲ, ಯಾವ MLA ಸಂಬಂಧ ಇಲ್ಲ, ಆನ್ಗೋಯಿಂಗ್ ವರ್ಕ್ ಸಹಿತ ರಿಲೀಸ್ ಮಾಡ್ತಾ ಇರಲ್ಲ ನೀರಾವ ಸಚಿವರು. ಅವಾಗ ನಾವು ಮುಂದಿನ ಚಿತ್ರ ನಮ್ಗೆ ಕಾಣಕ್ಕಿತ್ತು. ಅಕಸ್ಮಾತ್ ಹಿಂಗೆ ನಾವು ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಅತ್ನಿಗೆ ಬಂದ್ರೆ ಮಂದಿ ಕಲ್ಕಲ್ ಹಿಡಿತೇವೆ ನಾವು. ಅದಕ್ಕೆ ಹೆದರಿ ನಾವು ಒಂದು ತೀರ್ಮಾನ ತಗೊಂಡಿದ್ದೆವು. ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಸಿಟ್ಟು, ನನ್ನ ಕೆಲ್ಸಾನೇ ಮಾಡಿಕೊಡ್ತಿಲ್ಲ ಕುಮಾರಸ್ವಾಮಿ. ಸಿದ್ದರಾಮಯ್ಯಗೆ ಶಿಷ್ಯ MTB ಪಂತಾಹ್ವಾನ. ಕುಮಾರಸ್ವಾಮಿ ನನ್ನ ಕೆಲ್ಸಾನೇ ಮಾಡಿಕೊಡ್ತಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ನಿಮ್ಮ ಮಾತೇ ನಡೀತಾ ಇಲ್ಲ ಎಂದ ಮೇಲೆ ನಮ್ಮ ಮಾತು ಎಲ್ಲಿ ನಡೆಯುತ್ತೆ ಅಂತ ಹೇಳಿ ರಾಜೀನಾಮೆ ಕೊಟ್ಟು ಬಂದ್ವಿ. ಕಾಂಗ್ರೆಸ್ನವರೇ ಕಾಂಗ್ರೆಸ್ ಅನ್ನ ಮುಗಿಸ್ತಿದ್ದಾರೆ ಅಂತ ಅನರ್ಹ ಶಾಸಕ MTB ನಾಗರಾಜ್ ಹೊಸಕೋಟೆಯಲ್ಲಿ ಹೇಳಿದ್ದಾರೆ. ನಾವ್ಯಾಕೆ ರಾಜೀನಾಮೆ ಕೊಟ್ಟಿದ್ದು? ಈ ಮೈತ್ರಿ ಸರ್ಕಾರದಲ್ಲಿ ಅಭಿವೃದ್ಧಿ ಆಗಿಲ್ಲ, ಆಡಳಿತದಲ್ಲಿ ವಿಫಲ ಅಂತೇಳಿ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ನನ್ನ ಕೆಲಸನೇ ಏನು ಮಾಡಲ್ಲ ಕುಮಾರಸ್ವಾಮಿ, ನಾನೇನು ಮಾಡಲಪ್ಪ ಅಂತ. ಇನ್ನೇನು ಕೆಲಸ ನಿನಗೆ? ನಿನ್ನ ಮಾತೇ ಕೇಳಿಲ್ಲ ಅಂದರೆ ನನ್ನ ಮಾತು ಕೇಳ್ತಾರ? ಅದಕ್ಕೆ ನಾವು ರಾಜೀನಾಮೆ ಕೊಟ್ಟಿದ್ದು. ಕಾಂಗ್ರೆಸ್ ಕತೆ ಮುಗಿದೋಗಿದೆ, ಕಾಂಗ್ರೆಸ್ನವರೇ ಮುಗಿಸ್ಬಿಟ್ಟಿದ್ದಾರೆ. ಅನರ್ಹ ಶಾಸಕರ ಬೇಡಿಕೆಗಳಿಗೆಲ್ಲ ತಥಾಸ್ತ್. ಮೂಲ ಬಿಜೆಪಿಗರ ಸಿಟ್ಟು ಸ್ಫೋಟ.
ಯಡಿಯೂರಪ್ಪ ಪದವಿಗೇರಲು ಕಾರಣರಾದ ಅನರ್ಹ ಶಾಸಕರ ಬೇಡಿಕೆಗಳಿಗೆ ಯಡಿಯೂರಪ್ಪ ತಥಾಸ್ತ್ ಎನ್ನುತ್ತಿದ್ದು ಮೂಲ ಬಿಜೆಪಿಗರ ಪಿತ್ತ ನೆತ್ತಿಗೇರುವಂತೆ ಮಾಡುತ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜಿಗಾಗಿ ಆರೂರಲ್ಲಿ 60 ಎಕರೆ ಜಮೀನು ಮಂಜೂರಾಗಿದ್ದು ಆ ಸ್ಥಳಕ್ಕೆ ಅನರ್ಹ ಶಾಸಕ ಸುಧಾಕರ್ ಜೊತೆಗೆ ಕಂದಾಯ ಸಚಿವ ಆರ್ ಅಶೋಕ್ ಭೇಟಿ ಕೊಟ್ಟು ಪರಿಶೀಲಿಸಿದರು. ಉಪಚುನಾವಣೆಯ ನೀತಿ ಸಂಹಿತೆ ಜಾರಿ ಆಗೋದಕ್ಕೂ 3 ದಿನ ಮೊದಲು ಅಂದರೆ ನವೆಂಬರ್ 8ರಂದು ಸಿಎಂ ಯಡಿಯೂರಪ್ಪ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಸುಧಾಕರ್ ಹೋರಾಟ ಮಾಡಿ ಕಾಲೇಜು ಪಡೆದಿದ್ದಾರೆ ಅಂತ ಅಶೋಕ್ ಹೇಳಿದರು. ಕಾನೂನು ಪ್ರಕಾರ ಸರ್ಕಾರದ ಆದೇಶದ ಪ್ರಕಾರ ಸರ್ಕಾರ ಅನುಮೋದಿಸಿದೆ. ಇದರಲ್ಲಿ ಯಾವುದೇ ಅಡ್ಡದಾರಿಯಾಗಲಿ ಶಾರ್ಟ್ಕಟ್ ಆಗಲಿ ಯಾವುದು ಇಲ್ಲ. ಇದರ ಬಗ್ಗೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಮೊದಲಿಂದ ಹೋರಾಟ ಮಾಡ್ತಾ ಇದ್ದಾರೆ. ಸ್ಥಳೀಯವಾಗಿ ಅವರು MLA ಆಗಿದ್ದಾರೆ. ಆದರೆ ಕಾನೂನು ದೃಷ್ಟಿಯಿಂದ ಈ ಜಿಲ್ಲೆಗೆ ಇದು ಸೆಂಟರ್ ಇರೋದ್ರಿಂದ ಇದು ಕೊಡಬೇಕಾಯಿತು. ಸರ್ಕಾರದ ಕರ್ತವ್ಯ ಹಿಂದೆ ಆಗಿರೋ ಎಲ್ಲ ಆದೇಶಗಳು ಕೂಡ ಇದಿಲ್ಲದೆ ಕೊಡಬೇಕು. ಅನರ್ಹ ಶಾಸಕ ಸುಧಾಕರ್ ಬೆಂಬಲಿಗರಿಗೆ ಮಣೆ ಹಾಕ್ತಾ ಇರೋದನ್ನ ಖಂಡಿಸಿ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮತ್ತು 5 ವಿಧಾನಸಭಾ ಕ್ಷೇತ್ರಗಳ ಮುಖಂಡರು ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರನ್ನ ಭೇಟಿಯಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಸುಧಾಕರ್ ಬಿಜೆಪಿಗೆ ಸೇರಲಿ, ಆದರೆ ಅದಕ್ಕೂ ಮೊದಲು ನನಗೊಂದು ಹುದ್ದೆ ಕೊಡಿ ಅಂತ ಮಂಜುನಾಥ್ BSY ಗೆ ಮನವಿ ಮಾಡಿದ್ದಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ನಾಮನಿರ್ದೇಶನಗಳನ್ನು ನಮ್ಮ ಏನು ಪಕ್ಷದಿಂದ ದುಡ್ದಿರ್ತಕ್ಕಂಥವ್ರಿಗೆ ಕೊಡಬೇಕು ಅಂತ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ. ನಮಗೆ ಯಾರೋ ವ್ಯಕ್ತಿ ಬಗ್ಗೆ ನಾವು ಮಾತಾಡೋದಿಲ್ಲ. ಭಾರತೀಯ ಜನತಾ ಪಕ್ಷದ ಒಬ್ಬ ಕಟ್ಟಾಳು ಆಗಿ ನಮ್ಮ ಪಕ್ಷ ಯಾವುದೇ ವ್ಯಕ್ತಿಯನ್ನು ಕೊಟ್ಟರೂ ಸಹ ಅವರಿಗೆ ದುಡಿತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಹುದ್ದೆಯನ್ನ ಕೆಆರ್ಪೇಟೆ ಅನರ್ಹ ಶಾಸಕ ನಾರಾಯಣಗೌಡ ಆಪ್ತ ಶ್ರೀನಿವಾಸ್ಗೆ ಯಡಿಯೂರಪ್ಪ ದಯಪಾಲಿಸಿದ್ದಾರೆ. ಅನರ್ಹರಿಗೆ ಪೂರ್ತಿ ತಲೆಬಾಗೋದು ಸರಿಯಲ್ಲ, ಪಕ್ಷ ಕಟ್ಟಿದವರಿಗೆ ಮಣೆ ಹಾಕಬೇಕು ಅಂತ ಮಂಡ್ಯ ನಗರ ಬಿಜೆಪಿ ಅಧ್ಯಕ್ಷ ಅರವಿಂದ್ ಹೇಳಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಕೆಆರ್ಪೇಟೆ ಅವ್ರನ್ನ ಮಂಡ್ಯ ಮೂಡ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅದರ ಬಗ್ಗೆ ನಮಗೆ ಖಂಡಿತವಾಗ್ಲೂ ಅಸಮಾಧಾನ ಇದೆ. ಕಾರಣವಾದರೂ ಇಷ್ಟೇ, ಮಂಡ್ಯ ವಿಧಾನಸಭಾ ಕ್ಷೇತ್ರದವ್ರನ್ನ ಅಥವಾ ಮಂಡ್ಯಗೆ ಸಂಬಂಧಪಟ್ಟವ್ರನ್ನ ಹೊರತುಪಡಿಸಿ ಹೊರಗಡೆಯನ್ನು ಹಾಕಿರೋದು ಎಷ್ಟು ಮಟ್ಟಿಗೆ ಸೂಕ್ತ ಅಂತ ನಾನು ಅನುಭವಿಸ್ತೀನಿ. ನಮ್ಮನ್ನ ಕೈ ಬಿಡಬೇಡಿ. ಇತ್ತ ಇವತ್ತು ಬೆಳಗ್ಗೆ ಮಹಾಲಕ್ಷ್ಮಿ ಲೇಔಟ್ ಅನರ್ಹ ಶಾಸಕ ಗೋಪಾಲಯ್ಯ ಯಡಿಯೂರಪ್ಪರನ್ನ ಭೇಟಿಯಾಗಿ ಸುಪ್ರೀಂಕೋರ್ಟ್ ತೀರ್ಪು ಏನೇ ಬಂದರೂ ನಮ್ಮನ್ನ ನಡುನೀರಲ್ಲಿ ಕೈ ಬಿಡಬೇಡಿ ಅಂತ ಮನವಿ ಮಾಡಿದ್ದಾರೆ. ಬಿಜೆಪಿಯವರೇ ನನ್ನ ವಿರುದ್ಧ ಸಂಚು ಮಾಡ್ತಿದ್ದು, ನನಗೆ ಅಥವಾ ನಾನು ಹೇಳಿದವರಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ದಳದಲ್ಲಿ ಎದ್ದಿರುವಂತಹ ದಂಗಲ್ ಶಮನಕ್ಕೆ ಗೌಡರು ಕರೆದಿರುವಂತಹ ಸಂಧಾನ ಸಭೆಗೆ ಅವರ ಪುತ್ರ ಕುಮಾರಸ್ವಾಮಿಯವರೇ ಗೈರಾಗ್ತಾ ಇದ್ದಾರೆ. ಅತೃಪ್ತರ ರೋಗ ಏನಂದ್ರೆ ಏನೆಂದು ಹೇಳಿದರೆ ಮದ್ದು ಕೊಡಬಹುದು ಅನ್ನೋದರ ಮೂಲಕ ಬಂಡೆದ್ದವರ ಬಗ್ಗೆ ನಿನ್ನೆ ವ್ಯಂಗ್ಯವಾಡಿದ HDK ಸಿನಿಮಾಕ್ಕಾಗಿ ಲಂಡನ್ಗೆ ಹೋಗ್ತಾ ಇದ್ದು ಬುಧವಾರ ನಿಗದಿಯಾಗಿರೋ ಸಭೆಗೆ ಬರ್ತಾ ಇಲ್ಲ. ಇದರಿಂದ ಕೇಳಿರುವಂತಹ ಅತೃಪ್ತರು ನಾವ್ಯಾಕೆ ಸಭೆಗೆ ಬರಬೇಕು ಅಂತ ರೆಸಾರ್ಟ್ನ ಹಾದಿ ಹಿಡಿಯಲು ನಿರ್ಧರಿಸಿದ್ದಾರೆ. GT ದೇವೇಗೌಡ, ಗುಬಿ ಶ್ರೀನಿವಾಸ್, ಶರವಣ ಚೌಡರೆಡ್ಡಿ ಹೀಗೆ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಕಡಲ ಕಿನಾರೆ ಮಂಗಳೂರಿನ ರೆಸಾರ್ಟ್ ಒಂದರಲ್ಲಿ ಒಂದು ಕಡೆ ಸೇರಿ ಒಗ್ಗಟ್ಟು ಪ್ರದರ್ಶಿಸಲು ತೀರ್ಮಾನ ಮಾಡಿದ್ದಾರೆ. ರೆಸಾರ್ಟ್ನಲ್ಲಿ ಕೂತು ಮುಂದೇನು ಮಾಡೋದು ಅನ್ನೋ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ. ಇನ್ನು ತಿಹಾರ್ ಜೈಲಿನಲ್ಲಿ 50 ದಿನ ಕಳೆದಿದ್ದಂತಹ DK ಶಿವಕುಮಾರ್ 2 ವಾರ ಬೆಡ್ ರೆಸ್ಟ್ನಲ್ಲಿ ಇರ್ತಾರೆ. ಇವತ್ತು ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಿಂದ ಬಂಡೆ ಡಿಸ್ಚಾರ್ಜ್ ಆಗಿದ್ದಾರೆ. ಬೆನ್ನು ನೋವು, ಸಕ್ಕರೆ ಕಾಯಿಲೆ, ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇರುವಂತಹ DKಗೆ ಡೆಂಗಿ ಜ್ವರದ ಶಂಕೆ ಎದುರಾಗಿತ್ತು. ಆದರೆ ರಕ್ತ ಪರೀಕ್ಷೆಯಲ್ಲಿ ನೆಗೆಟಿವ್ ಬಂದ ಹಿನ್ನೆಲೆಯಲ್ಲಿ ಮನೆಗೆ ವಾಪಸ್ಸಾಗಿದ್ದಾರೆ. ವೈದ್ಯರು ರೆಸ್ಟ್ಗೆ ಸೂಚನೆ ಕೊಟ್ಟಿದ್ದು, ಹೀಗಾಗಿ ನಾನು ಏನೂ ಮಾತನಾಡಲ್ಲ ಅಂತ DKಶಿ ಪ್ರತಿಕ್ರಿಯೆ ಕೊಟ್ಟರು. ಸಂಜೆಯಷ್ಟೊತ್ತಿಗೆ ಸದಾಶಿವನಗರದಲ್ಲಿರುವ DKಶಿ ಮನೆಗೆ ತೆರಳಿದ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಗ್ಯವನ್ನ ವಿಚಾರಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಭೋವಿ ಸಮುದಾಯದ ಸಮಾವೇಶದಲ್ಲಿ ನಿರಂಜನ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಸಿಎಂ ಯಡಿಯೂರಪ್ಪಗೆ ಟಾಂಗನ ಕೊಟ್ಟಿದ್ದಾರೆ. ಸ್ವಾಮೀಜಿ ಮಾತನಾಡ್ತಿದ್ದಾಗ ಮುಖಂಡರೊಬ್ಬರು ಬಂದು ಸಮಯ ಆಯಿತು ಅಂದರು. ಅದಕ್ಕೆ ಪ್ರತಿಕ್ರಿಯಿಸಿದ ಸ್ವಾಮೀಜಿ, ಸಿಎಂ ಬಂದಿರೋದು ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಮಾತು ಕೇಳಲಿಲ್ಲ ಅಂದರೆ ಹೇಗೆ, ನಾವು ಯಾಕೆ ಕಾರ್ಯಕ್ರಮ ಮಾಡಬೇಕು ಅಂತ ಸಿಎಂ ಎದುರೆ ಪ್ರಶ್ನೆ ಮಾಡಿದರು. ಇದಕ್ಕೆ ಸಿಎಂ ಸಿಟ್ಟಿನ ಲುಕ್ಕನ್ನು ಕೊಟ್ಟರು. ಇತ್ತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯ ವಾಲ್ಮೀಕಿ ಮಠದಲ್ಲಿ ನಡೆದ ವಾಲ್ಮೀಕಿ
ಜಾತ್ರೆ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ರಾಮುಲು, ಇನ್ನೆರಡು ತಿಂಗಳಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಶೇಕಡಾ 7.5 ಮೀಸಲಾತಿ ನೀಡಿ, ಮೀಸಲಾತಿ ಸಿಗಲಿಲ್ಲ ಅಂದರೆ ನನಗೆ ಏನೂ ಬೇಡ ಅಂತ ತಮ್ಮದೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು. ಫೆಬ್ರವರಿ 8 ಮತ್ತು 9 ವಾಲ್ಮೀಕಿ ಜಾತ್ರೆ ವೇಳೆ ಮೀಸಲಾತಿ ಘೋಷಣೆ ಆಗಬೇಕು ಅಂತ ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಕೂಡ ಗಡುವನ್ನು ಕೊಟ್ಟಿದ್ದಾರೆ. ನಾವು ಸರ್ಕಾರವನ್ನು ನಡೆಸಲು ಬೊಕ್ಕಸವನ್ನು ತುಂಬಿಸಬೇಕು, ಜನಗಳ ರಕ್ಷಣೆಯನ್ನು ಮಾಡಬೇಕು. ಇಲ್ಲ ಅಂತಂದ್ರೆ ತುಗಲಕ್ ಸರ್ಕಾರ ಆಗೋಗ್ಬಿಡ್ತೀರಿ. ನಾವು ಸಿಎಂ ಬಂದಿರದೇ ನಮ್ಮ ಮಾತು ಕೇಳಿಸ್ಕೊಳಕ್ಕೆ ಹೌದಲ್ರಿ, ಮತ್ ನಮ್ಮ ಮಾತೇ ಕೇಳಿಸ್ಕೊಂಡಿಲ್ಲ ಅಂದ್ರೆ ನಾವೇ ಕಾರ್ಯಕ್ರಮ ಮಾಡಕ್ ಹೋಗ್ಬೇಕು. ನಾವು ಅಶೋಕರು ಒಂದ್ ತಾಸಲ್ಲಿ ಕಾರ್ಯಕ್ರಮ ಮುಗಿಸೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಎಷ್ಟು ಅವ್ರಿಗೆ ಸಮಯ ವ್ಯವಧಾನ ತಾಳ್ಮೆ ಅಂತಂದ್ರೆ ಸರ್ಕಾರಕ್ಕೆ ಒಂದು ಕರು ಕೊಟ್ಟಿದ್ರೆ ಅಂದ್ರ ಜಸ್ಟಿಸ್ ಮೋಹನ್ ನಾಗಮೋಹನ್ ದಾಸ್ ಅವ್ರ ಆಲ್ರೆಡಿ ಕಮಿಟಿ ವರದಿ ಕೊಡಬೇಕಂದೇಳಿ ಆಲ್ರೆಡಿ ನಿಮಿಷದರ 2 ತಿಂಗಳ ಒಳಗಡೆ ಆ ಕಮಿಟಿ ವರದಿ ಬಂದ ನಂತರ 7.5% ಮೀಸಲಾತಿ ಕೊಡುವಂತ ಕೆಲಸ ಮಾಡಿ 7.5% ಮೀಸಲಾತಿ ಅಜ್ಜರು ಬರ್ತಾರ, ನಮ್ಮೆಲ್ಲ ಹಿರಿಯರು ಬರ್ತಾರ, ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಹೋಗ್ತೀವಿ, ಮುಖ್ಯಮಂತ್ರಿಗಳ ಹತ್ರ ಕೂಡ್ತೀವಿ. ಮೀಸಲಾತಿ ಕೊಡಲ್ಲ ನಮಗೇನು ಬೇಡ, ನಮ್ಮ ಸಮಾಜದ ನಾವು ಹೋರಾಟ ಮಾಡ್ತೀವಿ. ಫೆಬ್ರವರಿ 8 ಮತ್ತು 9 ತಾರೀಕಿನ ಜಾತ್ರಾ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಈ ಸಮುದಾಯಕ್ಕೆ 7.5 ಮೀಸಲಾತಿಯನ್ನು ಬಂದು ಇದು ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಜಾತ್ರೆಯ ಮೂಲಕವಾಗಿ ನಾವೆಲ್ಲರೂ ಕೂಡ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳುವಂತದ್ದು. ಅನ್ನಭಾಗ್ಯಕ್ಕೆ ಮೋದಿನೂ ಅವರಪ್ಪನ ಮನೆಯಿಂದ ದುಡ್ಡು ಕೊಡ್ತಾ ಇಲ್ಲ, ಬಿಜೆಪಿಯವರು ಅವರಪ್ಪನ ಮನೆಯಿಂದ ದುಡ್ಡು ಕೊಡ್ತಾ ಇಲ್ಲ ಅಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ಅಂತ ಪ್ರಶ್ನೆ ಮಾಡಿದರು. ಈ ಅನ್ನಭಾಗ್ಯ ಯೋಜನೆ ಬಗ್ಗೆ ಹೇಳಿದ್ದಾರೆ, ಕೇಂದ್ರದ ಪಾಲ್ ಇದೆ, ಆದರೆ ಹಿಂದೆ ಎಲ್ಲ 4.5 ರೂಪಾಯಿ 7.5 ರೂಪಾಯಿಗೆ ಅಕ್ಕಿ ಗೋಧಿ ಬರ್ತಾ ಇತ್ತು ರಾಜ್ಯಗಳಿಗೆ. ಅದನ್ನ UPA ಸರ್ಕಾರ ಆಹಾರ ಭದ್ರತೆ ಕಾಯ್ದೆಯನ್ನ ಮಾಡಿ ಇಡೀ ದೇಶಕ್ಕೇನೆ 1 ರೂಪಾಯಿ ಗೋಧಿ 2 ರೂಪಾಯಿ KG ಅಕ್ಕಿ ಕೊಡ್ತಕ್ಕಂಥದ್ದು ಮಾಡಿದ್ರು. ನಾವು ಅದನ್ನ ಸಂಪೂರ್ಣವಾಗಿ ಫ್ರೀ ಮಾಡಿದ್ರು. BJPಯವರು ಕೂಡ ಅವ್ರ ಅಪ್ಪನ ಮನೆ ದುಡ್ಡೇನು ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಏನು ಅಪ್ಪನ ಮನೆ ಅವ್ರ ಅಪ್ಪನ ಮನೆ ದುಡ್ಡೇನಲ್ಲ, ರಾಜ್ಯದ್ದು ಕೂಡ ಅಪ್ಪನ ಮನೆ ದುಡ್ಡಲ್ಲ, ಇದನ್ನ ಜನರ ದುಡ್ಡು ತೆರಿಗೆ ದುಡ್ಡು, ಅದು ಮೊದಲು ತಿಳ್ಕೊಳ್ಳಿ. ಅವರು ಬಿಜೆಪಿ ಮತ್ತು ಶಿವಸೇನೆ ನಡುವಿನ ಗದ್ದುಗೆ ಗುದ್ದಾಟದಿಂದಾಗಿಯೇ ಫಲಿತಾಂಶ ಬಂದು 10 ದಿನವಾದರೂ ಕೂಡ ಮಹಾರಾಷ್ಟ್ರದಲ್ಲಿ ಇನ್ನೂ ಸರ್ಕಾರ ರಚನೆಯಾಗಿಲ್ಲ. ನಾಳೆ ದೆಹಲಿಗೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹೋಗ್ತಾ ಇದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರನ್ನ ಭೇಟಿಯಾಗ್ತಾರೆ. ಇತ್ತ ನಾಳೆ NCP ನಾಯಕ ಶರದ್ ಪವಾರ್ ಕೂಡ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡ್ತಾರೆ. ಮೊದಲ 2.5 ವರ್ಷ ನಮ್ಮವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಪಟ್ಟು ಹಿಡಿದಿರುವ ಶಿವಸೇನೆ ಕಾಂಗ್ರೆಸ್ ಪ್ಲಸ್ NCP ಜೊತೆ ಸೇರಿ ಸರ್ಕಾರ ರಚನೆಗೆ ಲೆಕ್ಕಾಚಾರವನ್ನ ತೀವ್ರಗೊಳಿಸಿದ್ದು ಶಿವಸೇನೆ ಸಂಸದ ಸಂಜಯ್ ರಾವತ್ NCP ನಾಯಕ ಅಜಿತ್ ಪವಾರ್ ಜೊತೆ ಮಾತುಕತೆ ಪ್ರಸ್ತಾಪ ಇಟ್ಟಿದ್ದಾರೆ. ತನ್ನ ಬಳಿ 175 ಶಾಸಕರ ಬೆಂಬಲ ಇದೆ ಅಂತ ಶಿವಸೇನೆ ಹೇಳಿಕೊಂಡಿದ್ದು ಸಿಎಂ ಗಾದಿ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಲ್ಲ ಅಂತ ಸ್ಪಷ್ಟಪಡಿಸಿದೆ. ಶೀಘ್ರವೇ ಸರ್ಕಾರ ಯಾರದ್ದು ಅಂತ ಸ್ಪಷ್ಟವಾಗಲಿ ಅಂತ ಔರಂಗಾಬಾದ್ನಲ್ಲಿ ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಹೇಳಿದ್ದಾರೆ. ದೆಹಲಿಯಲ್ಲಿ ಉಸಿರಾಡುವಂತೆಯೇ ಇಲ್ಲ, ಅಷ್ಟರ ಮಟ್ಟಿಗೆ ಹೊಗೆ ಆವರಿಸಿಕೊಂಡಿದೆ ರಾಷ್ಟ್ರದ ರಾಜಧಾನಿಯಲ್ಲಿ. ನಿನ್ನೆ 407ರಷ್ಟಿದ್ದ ವಾಯು ಮಾಲಿನ್ಯದ ಸೂಚ್ಯಂಕ ಇವತ್ತು 600ಕ್ಕೆ ಏರಿದೆ. ದೆಹಲಿಗರು ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವಂತಾಗಿದೆ ಅಂತ ನೆರೆಯ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದತ್ತ ಸಿಎಂ ಅರವಿಂದ್ ಕೇಜ್ರಿವಾಲ್ ಬೋಟು ಮಾಡಿದರೆ, ಇತ್ತ ಪ್ರಧಾನಿಯವರ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಮಾಲಿನ್ಯ ನಿಯಂತ್ರಣ ಸಂಬಂಧ ಸಭೆಯನ್ನು ಕರೆದಿದ್ದಾರೆ. ಮಂಗಳವಾರದವರೆಗೂ ಶಾಲೆಗಳಿಗೆ ರಜೆ ಘೋಷಣೆಯಾಗಿದ್ದು ನಾಳೆ ಸುಪ್ರೀಂಕೋರ್ಟ್ ವಿಚಾರಣೆ ಕೈಗೆತ್ತಿಕೊಳ್ಳುವ ನಿರೀಕ್ಷೆ ಇದೆ. ದಟ್ಟ ಹೊಗೆ ಮಂಜಿನಿಂದಾಗಿ 32 ವಿಮಾನಗಳ ಮಾರ್ಗವನ್ನೇ ಬದಲಿಸಲಾಗಿದೆ. ಇಷ್ಟಾದರೂ ದೆಹಲಿಯ ಕ್ರಿಕೆಟ್ ಅಂಗಳದಲ್ಲಿ ಭಾರತ ಬಾಂಗ್ಲಾದೇಶ ನಡುವೆ ಮೊದಲ T20 ಮ್ಯಾಚ್ ನಡೀತಾ ಇದೆ. ಇತ್ತ ವರುಣದೇವನಾದ ಇಂದ್ರನಿಗೆ ಪೂಜೆ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತ ಉತ್ತರ ಪ್ರದೇಶದ ಸಚಿವ ಸುನಿಲ್ ಭರಾಲಾ ಹೇಳಿ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಭಾರತದ ಪ್ರಧಾನಿ ನಿವಾಸ ಬದಲಾಗುವಂತಹ ಸಾಧ್ಯತೆ ಇದೆ. ಈಗಿನ ಲೋಕ ಕಲ್ಯಾಣ ಮಾರ್ಗದಲ್ಲಿರುವ ಪ್ರಧಾನಿ ಮನೆಯನ್ನ ರಾಷ್ಟ್ರಪತಿ ಭವನದ ಹತ್ತಿರ ಸ್ಥಳಾಂತರಿಸುವಂತೆ ಪ್ರಸ್ತಾಪವನ್ನು ಸಲ್ಲಿಕೆಯಾಗಿದೆ. ರಾಷ್ಟ್ರಪತಿ ಭವನ ಇರುವ ರೈಸಿನಾ ಹಿಲ್ ಸಮೀಪದಲ್ಲೇ ಇರುವ ಡಾಲ್ಹೌಸಿ ರೋಡ್ಗೆ ಶಿಫ್ಟ್ ಮಾಡುವ ಸಲಹೆಯನ್ನು ಕೊಡಲಾಗಿದ್ದು, ಹೊಸ ಸಂಸತ್ ಭವನ ನಿರ್ಮಾಣಕ್ಕಾಗಿ ಗುತ್ತಿಗೆ ಪಡೆದಿರುವ ಗುಜರಾತ್ ರಾಜ್ಯದ ಅಲಹಾಬಾದ್ ಮೂಲದ HCP ಡಿಸೈನ್ ಸಂಸ್ಥೆ ಹೊಸ ಪ್ರಸ್ತಾಪವನ್ನು ಮುಂದಿಟ್ಟಿದೆ. ಸದ್ಯ ಇರುವ ಸಂಸತ್ತನ್ನ ಭಾರತೀಯ ಪ್ರಜಾಪ್ರಭುತ್ವದ ಮ್ಯೂಸಿಯಂ ಆಗಿ ಬದಲಾಯಿಸಲು ನಿರ್ಧರಿಸಲಾಗಿದೆ. 2024 ವೇಳೆಗೆ ಪ್ರಧಾನಿ ಅಧಿಕೃತ ನಿವಾಸ, ನೂತನ ಸಂಸದರ ಕಚೇರಿ ಸಂಕೀರ್ಣ ಜೊತೆಗೆ ಹೊಸ ಸಂಸತ್ ಭವನವನ್ನು ನಿರ್ಮಿಸುವ ಗುರಿಯನ್ನು ಹೊಂದಲಾಗಿದ್ದು, ಒಟ್ಟು 12,000 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡೋ ಯೋಜನೆಯನ್ನು ಇಟ್ಕೊಂಡಿದ್ದಾರೆ.
ರಾಜಕೀಯ ವಿರೋಧಿಗಳು ದಲಿತ ಹೋರಾಟಗಾರರು ವಕೀಲರನ್ನೇ ಗುರಿಯಾಗಿಸಿಕೊಂಡು ನಡೆದಿದ್ದ ವಾಟ್ಸಪ್ ಬೇಹುಗಾರಿಕೆಯ ಲಿಸ್ಟ್ನಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿಯೂ ಸೇರಿಕೊಂಡಿದ್ದಾರೆ. ಪ್ರಿಯಾಂಕರನ್ನ ಎಚ್ಚರಿಸುವ ಸಲುವಾಗಿ ಆಕೆಯ ನಂಬರ್ಗೂ ವಾಟ್ಸಪ್ ಎಚ್ಚರಿಕೆ ಸಂದೇಶ ರವಾನಿಸಿತ್ತು ಅಂತ ಕಾಂಗ್ರೆಸ್ ವಕ್ತಾರ ರಣದೀಪ್ ಸುರ್ಜೇವಾಲಾ ಹೇಳಿದ್ದಾರೆ. ಆದರೆ ಈ ಮೆಸೇಜ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳದ ಪ್ರಿಯಾಂಕಾ ಅದನ್ನ ಡಿಲೀಟ್ ಮಾಡಿದ್ರಂತೆ. ಸರ್ಕಾರ ನಡೆಸಿರೋ ಗೂಢಚರ್ಯೆ ಬಗ್ಗೆ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಇಸ್ರೇಲ್ ಮೂಲದ ಎನ್ಎಸ್ಒ ಸಂಸ್ಥೆ ಪೆಗಾಸ ಸ್ಪೈವೇರ್ ಮೂಲಕ 20 ದೇಶಗಳ 1400 ಹೆಚ್ಚು ಪ್ರಮುಖರ ವಾಟ್ಸ್ಆಪ್ ಹ್ಯಾಕ್ ಮಾಡಿತ್ತು. ಈ ವರ್ಷದ ಮೇನಲ್ಲೇ ಈ ಬಗ್ಗೆ ವರದಿ ಆಗಿತ್ತಾದರೂ 4 ದಿನಗಳ ಹಿಂದಷ್ಟೇ ವಾಟ್ಸ್ಆಪ್ ಸತ್ಯ ಒಪ್ಪಿಕೊಳ್ತು. ಕೂಲಿ ಮಾಡ್ತಾ ಇದ್ದ ಬಡವರ ಮಗಳು ಈಗ ದೇಶ ಕಾಯೋದಕ್ಕೆ ಆಯ್ಕೆಯಾಗಿದ್ದಾಳೆ. ಧಾರವಾಡ ಜಿಲ್ಲೆಯ ಮರಿಕೊಪ್ಪ ಗ್ರಾಮದ ಭೀಮಕ್ಕ ಎಂಬಾಕೆಯ ದೇಶ ಸೇವೆಗೆ ಈಗ ಆಯ್ಕೆಯಾಗಿರೋರು. ಮಂಗಳೂರು ನೇಮಕಾತಿ ವಲಯದಲ್ಲಿ 11 ಜಿಲ್ಲೆಗಳಲ್ಲಿ ಏಕೈಕ ಯುವತಿಯಾಗಿ ಆಯ್ಕೆಯಾಗಿದ್ದು ವಿಶೇಷ. ಗ್ರಾಮದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ನಂಗೆ ಭಾಳ ಹೆಮ್ಮೆ ಆಗ್ತಿದೆ. ನಾನು ಒಂದು ಆರ್ಮಿ ಒಳಗೆ ನನಗೂ ಒಂದು ಸ್ಥಾನ ಐತಂತ ಹೇಳೋದಕ್ಕೆ ನಂಗೆ ಭಾಳ ಹೆಮ್ಮೆ ಆಗ್ತಿದೆ. ನಾನು ಇಷ್ಟು ದಿವಸ ಮಾಡಿದ್ದ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೈತಂತ ನನಗಂತೂ ಭಾಳ ಅನಿಸ್ತಾ ಇದೆ. ನಾನು 9th ಸ್ಟ್ಯಾಂಡರ್ಡ್ ಹೋಗುವಾಗಲೇ ಮಾರ್ಕ್ಸ್ ಬರ್ಸ್ಕ ಮಾಡ್ಲಿಕ್ಕಂತ ನಂಗೆ ಸರ್ ಅವಕಾಶ ಕೊಟ್ಟಿದ್ರು. ಅವಾಗಿಂದ ನನಗೆ ಏನರ ಒಂದು ಏಮ್ ಸಾಧಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ನಮ್ಮ ತಂದೆ ತಾಯಿ ಇವಾಗ ಕೂಲಿನ ಮಾಡ್ತಾರೆ. ದಿನ ಕೂಲಿ ಮಾಡಿ ತಿಂದಾಗನ ನಮ್ಮ ಜೀವನ ಸಾಕ್ತೈತಿ. ನನಗೇನು ಇಷ್ಟ ಆಗ್ತೈತಿ, ನನಗೇನು ಮಾಡ್ಬೇಕು ಅನಿಸ್ತೈತೋ ಅದನ್ನೆಲ್ಲ ಮಾಡಂತ ಹೇಳಿ ಹೇಳಿ ನಂಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಅವರಿಗೆ ನಾ ಥ್ಯಾಂಕ್ಸ್ ಹೇಳೋಕ್ಕೆ ಭಾಳ ಹೆಮ್ಮೆಯಿಂದ. ಕೋಲಾರದ ಗೌನಿಪಲ್ಲಿಯಲ್ಲಿ ಗೋಪಾಲಸ್ವಾಮಿ ದೇಗುಲದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ನಟ ಪವನ್ ಕಲ್ಯಾಣ ಪಾಲ್ಗೊಂಡಿದ್ರು. ಪವರ್ ಸ್ಟಾರ್ ಅನ್ನು ನೋಡಲು ಅಭಿಮಾನಿಗಳು ಸಾಗರದಂತೆ ಜಮಾಯಿಸಿದ್ರು. ಈ ವೇಳೆ ಪವನ್ ಕಲ್ಯಾಣ್ ಕನ್ನಡದಲ್ಲೇ ರಾಜ್ಯೋತ್ಸವದ ಶುಭಾಶಯ ತಿಳಿಸಿ ಕನ್ನಡ ಮಾತನಾಡೋದನ್ನ ಕಲಿಯದಿರೋದಕ್ಕೆ ನೋವಾಗ್ತಾ ಇದೆ, ಮುಂದೆ ಕನ್ನಡ ಮಾತನಾಡ್ತೀನಿ ಅಂದರು. ರಮೇಶ್ ಕುಮಾರ್ ಗಬ್ಬರ್ ಸಿಂಗ್ ಅನ್ನ ಹಾಡಿ ಹೊಗಳಿದಾಗ ಪವನ್ ಕಲ್ಯಾಣ್ ರಮೇಶ್ ಕುಮಾರ್ನ ಕಾಲ್ಗೆರೆದರು. ఈరోజు చాలా బాధపడుతున్నాను. కన్నడ దేశానికి వచ్చి కన్నడ రాజ్యానికి వచ్చి కన్నడలో మాట్లాడలేకపోతున్నాను అన్న బాధ నన్ను చాలా బాధిస్తుంది. అది ఏదో ఒక రోజున భవిష్యత్తులో ఇదే స్థానంలో ఇదే స్థలంలో కన్నడంలో మాట్లాడగలిగే అంత అనుభవాన్ని సంపాదించడానికి తగ్గట్టుగా నేను కన్నడ నేర్చుకున్న వాళ్ళని లోపల నుంచి నాకు ఈరోజు భావన కలిగింది. ఇష్టతో సుద్ది కొట్టిదు నన్ను దివ్యజ్యోతి. నేను పెళ్లి న్యూస్ అండ్ రిపబ్లిక్ టీవీ.